ಜೋಗಿ ಪ್ರೇಮ್ ಮತ್ತು ಡಿಬಾಸ್ ಅವರ ಕಾಂಬಿನೇಷನ್ ಅಲ್ಲಿ ಹೊಸದೊಂದು ಸಿನಿಮಾ ಈಗ ಬರಲಿದೆ. ಹೌದು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿಬಾಸ್ ದರ್ಶನ್ ಅವರು ಈಗ ಜೋಗಿ ಪ್ರೇಮ್ ರವರ ಜೊತೆಗೆ ಹೊಸದೊಂದು ಬಿಗ್ ಬಜೆಟ್ ನ ಸಿನಿಮಾ ಮಾಡಲಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದು ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಸೇರಿದಂತೆ 7ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜ್ ಗಳಲ್ಲಿ ಸಿನಿಮಾ ಮೂಡಿ ಬರಲಿದೆ. ಹಾಗಾದ್ರೆ ಈ ಸಿನಿಮಾದ ಹೆಸರೇನು, ಯಾವಾಗ ಈ ಸಿನಿಮಾ ಸೆಟ್ ಇರಲಿದೆ, ಈ ಸಿನಿಮಾದ ವಿಶೇಷತೆ ಏನು, ಡಿಬಾಸ್ ಅವರು ಯಾವ ಲುಕ್ ನಲ್ಲಿ ಇರಲಿದ್ದಾರೆ, ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಪಕ್ಕಾ ಡಿಬಾಸ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಿಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೌದು, ಜೋಗಿ ಪ್ರೇಮ್ ರವರ ಕರಿಯ ಸಿನಿಮಾದ ನಂತರ ಮತ್ತೆ ಡಿಬಾಸ್ ಅವರ ಜೊತೆಗೆ ಹೊಸದೊಂದು ಸಿನಿಮಾವನ್ನ ಕೆವಿಎನ್ ಪ್ರೊಡಕ್ಷನ್ ನಲ್ಲಿ ಒಪ್ಪಿಕೊಂಡಿದ್ದು ಈ ಸಿನಿಮಾದ ಬಿಗ್ ಅನೌನ್ಸ್ಮೆಂಟ್ ಈಗಾಗಲೇ ಆಗ್ತಾ ಇದೆ. ಇದಿಷ್ಟೇ ಅಲ್ಲ, ಈ ಸಿನಿಮಾ ಧ್ರುವ ಸರ್ಜಾರ್ ಅವರ ಕೆಡಿ ಸಿನಿಮಾಗೂ ಮೊದಲೇ ಡಿಬಾಸ್ ಅವರ ಜೊತೆಗೆ ಸಿನಿಮಾ ಸೆಟ್ ಇರಬೇಕಾಗಿತ್ತು. ಆದರೆ ಡಿಬಾಸ್ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದು ಈಗಾಗಲೇ ತರುಣ್ ಸುಧೀರ್ ಅವರ ಕಾಟೇರ ಸಿನಿಮಾವನ್ನ ಮುಗಿಸಿ ಮುಂದಿನ ಸಿನಿಮಾಗಾಗಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಹೌದು, ತಾರಕ್ ಮತ್ತು ಮಿಲನ ಸಿನಿಮಾವನ್ನ ನಿರ್ದೇಶನ ಮಾಡಿದ ಮಿಲನ ಪ್ರಕಾಶ್ ಅವರು ದರ್ಶನ್ ಅವರ ಮುಂದಿನ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದಾರೆ ಎಂಬ ಅಫಿಷಿಯಲ್ ಮಾಹಿತಿ ಬಂದಿದ್ದು, ತದನಂತರ ಜೋಗಿ ಪ್ರೇಮ್ ರವರ ಈ ಹೊಸ ಬಿಗ್ ಬಜೆಟ್ ಸಿನಿಮಾದಲ್ಲಿ ಡಿಬಾಸ್ ಅವರು ಪಾಲ್ಗೊಳ್ಳಲಿದ್ದಾರೆ ಎಂಬ ಮಾಹಿತಿ ಇದೆ. ಇದಿಷ್ಟೇ ಅಲ್ಲ, ಈ ಸಿನಿಮಾ ಡಿಬಾಸ್ ಅವರ ಸಿನಿಮಾ ಹಿಸ್ಟರಿಯಲ್ಲಿ ದೊಡ್ಡ ಸಿನಿಮಾವಾಗಿ ಮೂಡಿ ಬರುತ್ತಿದ್ದು ಹಿಂದೆಂದೂ ನೋಡಿರದ, ಹಿಂದೆಂದೂ ಕೇಳಿರದ, ಹಿಂದೆಂದೂ ಊಹಿಸಲಾಗಿರದ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗುವುದಂತೂ ಕನ್ಫರ್ಮ್ ಆಗಿದೆ. ಇನ್ನು ಕೆವಿಎನ್ ನಿರ್ಮಾಣ ಸಂಸ್ಥೆಯು ಕೂಡ ಈಗಾಗಲೇ ಧ್ರುವ ಸರ್ಜಾರ್ ಅವರಿಗೆ ಕೆಡಿ ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ಮಾಡುತ್ತಿದ್ದು ಇದಾದ ನಂತರ ಯಶ್ ಅವರು ಮತ್ತು ನರ್ತನ್ ರವರ ಕಾಂಬಿನೇಷನ್ ಅನ್ನ ಕೆವಿಎನ್ ನಿರ್ಮಾಣ ಸಂಸ್ಥೆಗೆ ಬಂಡವಾಳ ಹಾಕುತ್ತಿದೆ. ಈಗ ಡಿಬಾಸ್ ಅವರ ಡೇಟ್ ಕೂಡ ತೆಗೆದುಕೊಂಡಿದ್ದು 2024 ಮತ್ತು 25ರಲ್ಲಿ ಈ ಸಿನಿಮಾ ಬಹುತೇಕ ಸೆಟ್ ಇರುವುದು ಕನ್ಫರ್ಮ್ ಆಗ್ತಾ ಇದೆ. ಇನ್ನು ದೇಶದಲ್ಲಿ ದೊಡ್ಡ ಸಿನಿಮಾ ಸಂಸ್ಥೆಗಳಲ್ಲಿ ಕೆವಿಎನ್ ಪ್ರೊಡಕ್ಷನ್ ಕೂಡ ನಂಬರ್ ಒನ್ ಆಗುವ ಎಲ್ಲಾ ಸಾಧ್ಯತೆಗಳನ್ನ ಹೊಂದಿದ್ದು ಈಗಾಗಲೇ ಕೆಡಿ ಸಿನಿಮಾಗೆ ಸ್ಯಾಂಡಲ್ವುಡ್ ನಲ್ಲೇ ಅತ್ಯಂತ ಹೆಚ್ಚು ಬಂಡವಾಳ ಹಾಕಿರುವ ನಂಬರ್ ಒನ್ ಸಿನಿಮಾ ಎಂಬ ಮಾಹಿತಿ ಈಗ ಇದೆ. ಇದಷ್ಟೇ ಅಲ್ಲದೆ ಈಗ ಡಿಬಾಸ್ ಅವರ ಹೊಸ ಸಿನಿಮಾವನ್ನ ಕೂಡ ಕೆವಿಎನ್ ನಿರ್ಮಾಣ ಸಂಸ್ಥೆ ಕೈಗೆತ್ತಿಕೊಂಡಿದ್ದು ಈಗಾಗಲೇ ಧೂಳೆಬ್ಬಿಸಿರುವ ಕೆಜಿಎಫ್ ಸಿನಿಮಾವನ್ನ ಮೀರಿಸುವಂತೆ ಈ ಸಿನಿಮಾ ಮೂಡಿ ಬರುತ್ತಿದ್ದು ದೊಡ್ಡ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ನಲ್ಲೇ ನಂಬರ್ ಒನ್ ಸಿನಿಮಾವಾಗುವ ಲೆವೆಲ್ ನಲ್ಲಿ ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ. ಇನ್ನು ಜೋಗಿ ಪ್ರೇಮ್ ರವರು ಈ ಹಿಂದೆ ಡಿಬಾಸ್ ಅವರನ್ನ ಕರಿಯನಾಗಿ ತೋರಿಸಿ ಕೈಯಲ್ಲಿ ಲಾಂಗ್ ಅನ್ನ ಹಿಡಿದು ಹೊಸದೊಂದು ಮಾಸ್ ಲುಕ್ ಅನ್ನ ಡಿಬಾಸ್ ಅವರಿಗೆ ತಂದು ಕೊಟ್ಟಿದ್ದರು ಮತ್ತು ಆ ಸಿನಿಮಾ ಕೂಡ 700 ದಿನಗಳಿಗಿಂತ ಹೆಚ್ಚು, ಅಂದರೆ 2 ವರ್ಷಕ್ಕಿಂತ ಹೆಚ್ಚು ಥಿಯೇಟರ್ ಗಳಲ್ಲಿ ಧೂಳೆಬ್ಬಿಸಿತ್ತು. ಈಗ ಮತ್ತೊಮ್ಮೆ ಡಿಬಾಸ್ ಅವರಿಗೆ ಮಾಸ್ ಮತ್ತು ಗ್ಯಾಂಗ್ಸ್ಟರ್ ಲುಕ್ ಅನ್ನ ಡಿಬಾಸ್ ಅವರಿಗೆ ಕೊಡಲಿದ್ದಾರೆ ಎಂಬ ಮಾಹಿತಿ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಮೈಥಾಲಜಿ ಅಥವಾ ಹಿಸ್ಟೋರಿಕಲ್ ಸಿನಿಮಾವನ್ನ ಡಿಬಾಸ್ ಅವರಿಗಾಗಿ ಪ್ರೇಮ್ ರವರು ನಿರ್ದೇಶನ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಸಿಗುತ್ತಿದೆ. ಹೌದು, ಈಗಾಗಲೇ ಈ ಜೋನರ್ ನಲ್ಲೇ ಮದಕರಿ ಸಿನಿಮಾವನ್ನ ಡಿಬಾಸ್ ಅವರು ಇನ್ನೂ ಕೆಲಸ ಮುಗಿಸಿಲ್ಲ. ಇದಾದ ನಂತರ ಈ ಸಿನಿಮಾವನ್ನ ಒಪ್ಪಿಕೊಳ್ಳುತ್ತಾರ ಅಥವಾ ಮಿಲನ ಪ್ರಕಾಶ್ ಅವರ ಹೊಸದೊಂದು ಸಿನಿಮಾದ ನಂತರ ಈ ಸಿನಿಮಾವನ್ನ ಕೈಗೆತ್ತಿಕೊಳ್ಳಲಿದ್ದಾರೆ ಎಂಬ ಪಕ್ಕಾ ಮಾಹಿತಿ ಈಗ ಸಿಗ್ತಾ ಇದೆ. ಏಕೆಂದರೆ ಮದಕರಿ ಸಿನಿಮಾವನ್ನ ನಿರ್ಮಾಣ ಮಾಡಬೇಕಾಗಿದ್ದ ರಾಕ್ಲೈನ್ ವೆಂಕಟೇಶ್ ಅವರು ಯೋಗರಾಜ್ ಭಟ್ ಅವರ ಜೊತೆಗೆ ಹೊಸದೆರಡು ಸಿನಿಮಾಗಳ ಜೊತೆ ಬ್ಯುಸಿ ಆಗಿದ್ದಾರೆ ಹಾಗೂ ಹೊಸದೆರಡು ಸಿನಿಮಾಗಳ ಲೈನ್ಅಪ್ ನಲ್ಲಿ ಬ್ಯುಸಿ ಆಗಿದ್ದು ಡಿಬಾಸ್ ಅವರ 2-3 ಸಿನಿಮಾಗಳ ನಂತರ ಅವರ ಪ್ರೊಡಕ್ಷನ್ ನಲ್ಲಿ ಒಂದು ಸಿನಿಮಾವನ್ನ ಡಿಬಾಸ್ ಅವರಿಗಾಗಿ ಮಾಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಹೀಗಾಗಿ ನಿರ್ದೇಶಕ ಪ್ರೇಮ್ ರವರ ಜೊತೆಗೆ ಕೆವಿಎನ್ ನಿರ್ಮಾಣ ಸಂಸ್ಥೆ ಸೇರಿ ಡಿಬಾಸ್ ಅವರ ಜೊತೆಗೆ ಹೊಸದೊಂದು ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ಸಿನಿಮಾ ಮಾಡೋದಂತೂ ಕನ್ಫರ್ಮ್. ಇದಿಷ್ಟೆಲ್ಲ, ಕೇಡಿಗೂ ಮತ್ತು ಈ ಹೊಸ ಸಿನಿಮಾಗೂ ಕನೆಕ್ಷನ್ ಇದೆಯಾ, ಇದರ ಬಗ್ಗೆ ಹೊಸದೊಂದು ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಏನಿಸ್ತು ಮತ್ತು ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ಸ್ ಮಾಡಿ ತಿಳಿಸಿ. ನೀವು ಕೂಡ ಪಕ್ಕಾ ಡಿಬಾಸ್ ಅವರ ಅಭಿಮಾನಿಗೆ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.